ಆದರೆ ಆ ರೀತಿಯ ಆಕ್ರೋಶಕ್ಕೆ ಸಂಬಂಧಪಟ್ಟ ಹಾಗೆ ನಾನು 25ನೇ ತಾರೀಕಿಗೆ ಡೆಲ್ಲಿಗೆ ಹೋಗಿದ್ದೆ. 26ನೇ ತಾರೀಕಿಗೆ 8:30 ಘಟನೆ. 26ನೇ ತಾರೀಕು ಸುಮಾರು 2:30 ಗಂಟೆಗೆ ನಾನು ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಮಂಗಳೂರಿಗೆ ಬಂದು ಏನೇನು ನಾವು ಕ್ರಮವನ್ನು ಕೈಗೊಳ್ಬೇಕು ಆ ಎಲ್ಲ ರೀತಿ ಕ್ರಮವನ್ನು ನಾನು ವಹಿಸ್ತೇನೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಸುನೀಲ್ ಕುಮಾರ್ ವಹಿಸ್ತಾರೆ. ಮತ್ತು ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ಬಂದರೆ ಅವರು ಕೂಡ 28ನೇ ತಾರೀಕಿಗೆ ಸ್ವತಃ ಸ್ಪಾಟಿಗೆ ಬಂದು ಏನೇನು ಜಾಗೃತಿ ಕ್ರಮವನ್ನು ಕೈಗೊಳ್ಬೇಕು ಮತ್ತು ಕುಟುಂಬಕ್ಕೆ ಏನು ನಾವು ಪರಿಹಾರವನ್ನು ಕೊಡಬೇಕು ಆ ರೀತಿ ಕೆಲಸವನ್ನು ಉಪಶಮನ ಹೇಗೆ ಮಾಡ್ತೀರಿ? ಅಲ್ಲ, ಉಪಶಮನ ಇವೆಲ್ಲವೂ ಕೂಡ ಸಮಾನ ಆಗಿದೆ. ಕಾರ್ಯಕರ್ತರಿಗೆ ಏನು ಸಮಸ್ಯೆ ಇಲ್ಲ. ಕಾರ್ಯಕರ್ತರು ಹೇಳ್ತೇನೆ, ವಾಸ್ತವಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಆನಂತರ ಕೆಲವು ರಾಜೀನಾಮೆ ಕೊಟ್ಟಿದೆ, ಅದಕ್ಕೋಸ್ಕರ ರಾಜೀನಾಮೆ ಪರಿಹಾರ ಅಲ್ಲ. ಪರಿಹಾರ ಏನು? ಪರಿಹಾರ ಯಾರು ಈಗ ನೆಟ್ಟಾರು ಅವರಿಗೆ ಮತ್ತು ಅವರನ್ನು ಮರ್ಡರ್ ಮಾಡಿದಂಥ ಯಾರು ವ್ಯಕ್ತಿಗಳಿದ್ದಾರೆ ಅವರಿಗೆ ಸರಿಯಾಗಿರತಕ್ಕಂಥ ಶಿಕ್ಷೆಯನ್ನು ಕೊಡುವಂಥದ್ದು ಅದು ನಮ್ಮದು ಪರಿಹಾರ. ಎನ್ಕೌಂಟರ್ ಮಾಡಬೇಕು ಅದು ಅವರ ಆವೇಶದಲ್ಲಿ ಮತ್ತು ಆ ಪರಿಸ್ಥಿತಿಯಲ್ಲಿ ಅವ್ರು ಏನು ಬೇಕಾದ್ರೆ ಹೇಳ್ಬೋದು. ಸರ್, ಈಗ ನಿಮ್ಮದೇ ಕ್ಷೇತ್ರದಲ್ಲಿ ಅಲ್ಲಿ ಮಸೂದ್ ಅಂತ ಒಬ್ಬನು